ಯಾವಾಗಿಂದ ಡೆಲಿವರಿ ಕೊಡ್ತೀರಾ ನೀವು? ಡೆಲಿವರಿ ಆಗಲೇ ಇನ್ನೇನು ಆರ್ ಟಿ ಓಗೆ ಹೋಗಿದೆ. ಸೊ ಪಿಲಿಯನ್ ಕಂಫರ್ಟು ನೋಡೋಣ. ಅದಕ್ಕೆ ಮೇಯ್ನ್ ಬೇಕಾಗಿರೋದು ಕಂಫರ್ಟು, ಹೆಂಗಿದೆ ಓಡಿಸ್ಬೇಕಾದ್ರೆ ನನ್ನ ಟೂರಿಂಗ್ಗೆ ಸೆಟ್ ಆಗುತ್ತಾ? ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ, ಸಸ್ಪೆನ್ಷನ್ ಎಲ್ಟೆಚ್ ಆಗ್ತಾ ಇದೆ. ಹೊಸ 650 ನೋಡಿದ್ದೀನಿ, 9 ಲಕ್ಷದ್ದು. ಸೊ ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ, ನಾರ್ಮಲಾಗಿ ನೋಡಿರ್ತೀರ ನೀವು ರೀಸೆಂಟಾಗಿ ಎಷ್ಟೊಂದು ಜನ ಮೋಟೋ ವ್ಲಾಗರ್ಸು ಎಡ್ ಜಿ ಬೈಕ್ನ ರಿವ್ಯೂ ಮಾಡಿದ್ದಾರೆ ಅಡ್ವೆಂಚರು. ನಾನು ತುಂಬ ಜನ ನೋಡಿದೆ, ಫಸ್ಟ್ ನೋಡಿ ನಮ್ಮ ಗೋಲ್ಡನ್ ಟೋಟಲ್ ಅದು. ಸೊ ನೋಡಿದೆ, ಅದು ನೋಡಿದ ತಕ್ಷಣ ಇಷ್ಟ ಆಯಿತು ಬೈಕು. ಸಖತ್ತೇನೋ ಡಿಸೈನ್ ಎಲ್ಲ ಇದೆ, ಹಿಮಾಲಯನ್ಕಿನ್ನ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಬಟ್ ನಾನು ರಿವ್ಯೂ ಮಾಡೋಕ್ಕೆ ಹೋಗ್ತಾ ಇಲ್ಲ ಇವಾಗ. ಸೊ ನನಗೆ ಒಂದು ಅಡ್ವೆಂಚರ್ ಟೂರ್ ಪ್ಲ್ಯಾನಿಂಗಲ್ಲಿತ್ತು. ಸೊ ಹಿಮಾಲಯನ್ ಫಿಕ್ಸ್ ಆಗಿದೆ, ಇಲ್ಲ ಅಂದರೆ 390 ಅಡ್ವೆಂಚರ್ ತೊಗೊಳ್ಳೋಣ ಕೆ ಟಿ ಎಮ್ದು ಅಂತ ಫಿಕ್ಸ್ ಆಗಿದೆ. ಅವೆರಡರಲ್ಲಿ ಯಾವ್ದೋ ಒಂದು ನೋಡಿಬಿಟ್ಟು ತಗೋಬಿಡೋಣ ಅಂತ. ಸಡನ್ನಾಗಿ ನಮ್ಮ ಗೋಲ್ಡನ್ ಟೋಟಲ್ ಅದು ಒಂದು ವೀಡಿಯೋ ನೋಡಿದ್ನಲ್ಲ, ಈ ಬೈಕ್ ಏನೋ ಇಂಟ್ರೆಸ್ಟಿಂಗ್ ಆಗಿದೆ, ಟ್ರೈ ಮಾಡೋಣ ಇದು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಶೋರೂಮಲ್ಲಿ ಫೋನ್ ಮಾಡಿ ಮಾತಾಡಿದ್ದೀನಿ ಗಾಡಿ ಬೇಕು ಅಂತ. ಸೊ ಇವಾಗ ಹೋಗಿ ಟೆಸ್ಟ್ ಮಾಡೋಣ, ನೋಡೋಣ ಹೆಂಗೆ ಏನು ಎತ್ತ ಎಲ್ಲ ಅಂತ, ಬನ್ನಿ. ಸೊ ಇವಾಗ ನಾವು ಟೆಸ್ಟ್ ಮಾಡೋಕೆ ಹೋಗ್ತಿರೋದು ಎಡ್ ಜಿ ಅಡ್ವೆಂಚರ್ ಅದು. ಸೊ ನೋಡೋಣ, ಯಾಕಂದರೆ ಅಡ್ವೆಂಚರ್ ಬೈಕ್ ಬೇಕು. ಈ ಬೈಕ್ ಏನು ಚೆನ್ನಾಗಿಲ್ಲ, ಇದು ಸೇಲ್ ಮಾಡಿಬಿಡ್ತೀನಿ ಅದು ಮಾಡ್ಬಿಡ್ತೀನಿ ಅಂತಲ್ಲ, ಇದು ಬೈಕ್ ಇಟ್ಟಿರ್ತೀನಿ. ಬಟ್ ಏನಪ್ಪ ಅಂದರೆ, ನನಗೆ ಒಂದು ಇತ್ತು ಈ ಆಫ್ ರೋಡ್ ಮಾಡಬೇಕಾದ್ರೆ, ಆಮೇಲೆ ಪ್ಯಾನಿಯರ್ಸ್ ಎಲ್ಲ ಹಾಕ್ಸ್ಕೊಳೋಕ್ಕಾಗಲ್ಲ. ಈ ಬೈಕಲ್ಲಿ ಪ್ಯಾನಿಯರ್ಸ್ ಎಲ್ಲ ಹಾಕ್ಸ್ಕೊಂಡ್ರೆ ಅಜೀಬ ಕಾಣಿಸುತ್ತೆ, ಸೊ ಸೆಟ್ ಆಗಲ್ಲ. ಆಮೇಲೆ ಗಾಡಿ ಇದು ಬಂದುಬಿಟ್ಟು 80 to 90 ಅಷ್ಟೇ, ಅದಕ್ಕಿಂತ ಜಾಸ್ತಿ ಹೋಗ್ತೀವಿ ಅಂದರೆ ತುಂಬ ಕಷ್ಟ. ನಿಮ್ಮ ಕ್ಲೋಸ್ ಮಾಡೋಕ್ಕಾಗಲ್ಲ, ಸಡನ್ನಾಗಿ ಯಾವಾಗ ಎಮರ್ಜೆನ್ಸಿ ಅಂದರೆ ಸ್ಪೀಡಾಗಿ ಬರೋಕ್ಕೆ ಆಗಲ್ಲ. ಸೊ ಸ್ವಲ್ಪ ಕ್ಲಾಸಿಕಲ್ಲಿ ಅದೊಂಚೂರಿತ್ತು. ಆಫ್ ರೋಡಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೆ ಮೋನೋಶಾಕ್ ಆಬ್ಸರ್ ಥರ ಇತ್ತು, ಅಂಥ ಸಸ್ಪೆನ್ಷನ್ಗಳಿತ್ತು ಅಂದರೆ ಸ್ವಲ್ಪ ಸೂಪರ್ ಇರುತ್ತೆ. ಸೊ ನಾನು ಅಂಥದ್ದನ್ನೇ ಹುಡುಕ್ತಾ ಇದ್ದೆ. ಸೊ 390 ಅಡ್ವೆಂಚರು ಕನ್ಫರ್ಮ್ ಆಗಿತ್ತು ನಂದು, ತೊಗೊಬಿಡೋಣ ಅಂತ ಅರ್ಕೇಶಂಗು ಹೇಳಿದ್ದೆ. ಮಗ ಪಕ್ಕ ಬೈಕು ಫಿಕ್ಸ್ ಆಗಿಬಿಡು, 390 ಅಡ್ವೆಂಚರ್ ಇಳಿಸ್ಬಿಡೋಣ ಅಂತ. ಆಮೇಲೆ ನೋಡ್ತೀನಿ, 310 GS ಬಂತು. 310 GS ಓಕೆ, ಅದು ತಗೋ ಹೆಂಗೆ, ಅದು ಓಕೆ ಅನ್ನಿಸ್ತು. ಹಿಮಾಲಯನ್ಗೆ ಹೋಗ್ಬಿಡೋಣ, ನಮ್ಮದೇ ಹಳೆ ದೋಸ್ತಿ ಅಂದ್ಬಿಟ್ಟು ಹಿಮಾಲಯನ್ಗೆ ಓಕೆ ಫಿಕ್ಸ್ ಆಗಿದ್ವಿ. ಇನ್ನೊಂದು 4-5 ತಿಂಗಳಲ್ಲಿ ಇಳಿಸ್ಬಿಡೋಣ ಮಗ, ಬುಕ್ ಮಾಡೋದು ಬೇಕಲ್ಲ ಅಷ್ಟು ಟೈಮಿಂಗ್ಸು ಅಂತ. ಇವಾಗ ಸಡನ್ನಾಗಿ ನೋಡಿದ್ವಿ ಇದು ಯಾವುದೋ ಇದೆ, ಫುಲ್ ಡಿಸೈನ್ ಎಲ್ಲ ಸಕ್ಸಾಗೋದಾಗಿದೆ, ಏನೇನೋ ಮಸ್ತ್ ಮಸ್ತಾಗೆಲ್ಲ ಮಾಡೋದಂತೆ, ಹೊಸದಾಗೆಲ್ಲ ಏನೇನೋ ಇದೆಯಂತೆ. ಓಕೆ, ಒಂದು ಟ್ರೈ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಗಾಡಿ ಹೆಂಗಿದೆ ನೋಡೋಣ. ಇಷ್ಟ ಆದರೆ ನೀವು ಯಾರಾದರೂ ಈ ಗಾಡಿನ ಓಡಿಸಿದ್ವಿ ಇಲ್ಲ ನೋಡಿದ್ರೆ ನಿಮಗೇನಾದರೂ ಅನಿಸಿದ್ವಿ. ಸೊ ನಾನು ಅಂದ್ಕೊಂಡಿರೋ 390 ಇಲ್ಲ ಅಂದರೆ 310 GS ಇಲ್ಲ ಹಿಮಾಲಯನ್ ಬಿಟ್ಟು ಬೇರೆ ನಿಮಗೆ ಯಾರಾದರೂ ಈ ಸೆಗ್ಮೆಂಟಲ್ಲಿ ಇತ್ತು ಅಂದರೆ ಕಮೆಂಟ್ ಮಾಡಿ. ಇಲ್ಲ ನಿಮಗೆ ಎಡ್ಜಿ ಅಡ್ವೆಂಚರ್ ಬಗ್ಗೆ ಏನು ಅನಿಸುತ್ತೆ ಅದನ್ನು ಒಂದು ಸ್ವಲ್ಪ ಕಮೆಂಟಲ್ಲಿ ಹಾಗೆ ಹೇಳಿ ನೋಡುವ. ಇವಾಗ ಡೈರೆಕ್ಟಾಗಿ ಶೋರೂಮಲ್ಲಿ ಸಿಗ್ತೀನಿ. ಸೊ ಇವಾಗ ಶೋರೂಮ್ ಹತ್ರ ಬಂದಿದ್ದೀವಿ, ನೋಡ್ಬೋದು ನೀವು ಅಲ್ಲಿ ಯಾರೋ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ನಾನು ಅದೇ ಗಾಡಿ ಟೆಸ್ಟ್ ಡ್ರೈವ್ ಮಾಡಬೇಕು, ನೋಡೋಣ ಹೆಂಗಿದೆ ಫೀಲ್ ಹೆಂಗಿದೆ ಅಂತ. ಸೊ ಕಲರ್ ಚೆನ್ನಾಗಿದೆ ಇದು, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ, ಬಟ್ ಅಡ್ವೆಂಚರಲ್ಲಿ ಇದೆ. ಸೊ ಅಡ್ವೆಂಚರ್ ನೋಡೋಣ. ಈ ಕಲರ್ ಸಕ್ಕತ್ತಿದೆಲ್ಲ, ವೈಟು ಮ್ಯಾಟಲ್ಲಿ ಮ್ಯಾಟ್ ಕಲರ್ ವೈಟ್ ಸಕ್ಕತ್ತಾಗಿದೆ. ಸರಿ ಸರ್, ಹಾಯ್ ಹೌದು ಹೌದು, ಗಣೇಶ್ ಅಂತ. ಸರ್ ಅಡ್ವೆಂಚರ್ ಇದು ಮಾಡಬೇಕಾಗಿತ್ತು. ಅಡ್ವೆಂಚರೇನೆ, ನಾನು ಹಿಮಾಲಯನ್ ಮತ್ತು ಅಡ್ವೆಂಚರ್ ಎರಡರಲ್ಲೂ ಟ್ರೈ ಮಾಡ್ತೇನೆ ಅದು ತೊಗೊಳೋಣ ಅಂತ ಅದಕ್ಕೆ. ಸೊ ಏನಿದೆ ಪ್ರೈಸ್ ಅದು ಅಡ್ವೆಂಚರ್? 2.74 ಇಂದ ಸ್ಟಾರ್ಟ್ ಆಗುತ್ತೆ. 2.7 ಓಕೆ. ಅಂಡ್ ನೀವು ಹಿಮಾಲಯನ್ ಕಂಪೇರ್ ಮಾಡಿ ನೋಡ್ತಾ ಇದ್ರೆ ಅಂದ್ರೆ ನಿಮ್ಗೆ ಅಡ್ವಾನ್ಸ್ ಫೀಚರ್ಸ್ ಬರುತ್ತೆ, ಆಮೇಲೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ, ಪವರ್ ವೈಸ್ 31 BHP ಇರುತ್ತೆ, ಅದು 24 BHP ಇರುತ್ತೆ. ಆ್ಯಂಡ್ ನಿಮಗೆ ಅದರಲ್ಲಿ ನ್ಯಾವಿಗೇಷನ್ ಕೂಡ ಬರುತ್ತೆ. ಆ್ಯಂಡ್ ಮೋಡ್ಸ್, 3 ಮೋಡ್ಸ್ ಬರುತ್ತೆ, ಆಫ್ ರೋಡ್ ಮೋಡು, ರೋಡ್ ಮೋಡು, ಆ್ಯಂಡ್ ನಿಮಗೆ ರೈನ್ ಮೋಡ್ ಕೂಡ ಬರುತ್ತೆ. ಓಕೆ, ನಿಮಗೆ ಇನ್ಬಿಲ್ಟಲ್ಲೇ ನಿಮಗೆ ಎಲ್ಲದನ್ನು ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, ಆ್ಯಂಡ್ ಚಾರ್ಜರ್ ಕೂಡ ನಿಮಗೆ ಯೂಸ್ ಮಾಡ್ಕೋಬೋದು. ಓಕೆ, ಈ ಥರ USB-C ಟೈಪು, USB ಟೈಪ್ ಬರುತ್ತೆ. ನೀವು LED ಕಂಪ್ಲೀಟ್ LED ನಿಮಗೆ ಬರುತ್ತೆ, ಇಂಡಿಕೇಟರ್ಸಿಂದ ಹಿಡಿದು ಡೂಮಿಂದ ಹಿಡಿದು ಹೆಡ್ಲೈಟಿಂದ ಹಿಡಿದು ನಿಮಗೆ ಟೈಲಾಪಿಂದ ಹಿಡಿದು ಎಲ್ಲಾನು LED ಬರುತ್ತೆ. ಮೈಲೇಜ್ ಎಷ್ಟು ಬರುತ್ತೆ? ಮೈಲೇಜು ಅರೌಂಡ್ ಸಿಟಿಯಲ್ಲಿ, ಅಂದರೆ ಸಿಟಿ ಓಡಿಸೋದೇ ಇಲ್ಲ ಬಿಡಿ, ಸಿಟಿ ಅಡ್ವೆಂಚರ್. ಅಲ್ಲಿ ಏನಂತಂದರೆ ನಿಮಗೆ 334 CC ಇಂಜಿನ್ ಬಂದು ಪರಾಗ್ ಇಂಜಿನ್. ಸೊ ಆ ಇಂಜಿನ್ನಲ್ಲಿ ಏನು ಮೈಲೇಜ್ ಬರ್ತಾ ಇತ್ತು, ಒಂದು 34-35 ಕಸ್ಟಮರ್ ರಿವ್ಯೂ ಹೇಳ್ತಾ ಇತ್ತು, 34-35 ಬರ್ತಾ ಇತ್ತು. ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಬೌವ್ 30 ಬರುತ್ತೆ. ಅಬೌವ್ 30 ಬರುತ್ತೆ,
ಯಾಕಂದ್ರೆ ಗಾಡಿಗಳು ಡೆಲಿವರ್ ಆಗಿಲ್ಲದೆ ಇರೋದ್ರಿಂದ ನಮಗೆ ಕಸ್ಟಮರ್ ರಿವ್ಯೂ ಹೇಳಕ್ ಆಗ್ತಾ ಇಲ್ಲ. ಓಕೆ, ಸೋ ಹಾಗಾಗಿ ಯಾವಾಗಿಂದ ಡೆಲಿವರಿ ಯಾವಾಗಿಂದ ಡೆಲಿವರಿ ಕೊಡ್ತೀರ ನೀವು? ಡೆಲಿವರಿ ಆಗಲೇ ಇನ್ನೇನು ಆರ್ ಟಿ ಓಗೆ ಹೋಗಿದೆ ಪರ್ಮಿಷನ್ ತಗೊಳ್ಳೋಕ್ಕೆ. ಸೊ ಅದು ಆಗ ಪರ್ಮಿಷನ್ ಕೊಟ್ಟರು ಅಂದ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ ಡೆಲಿವರಿ. ಓಕೆ, ಅಂದರೆ ಎಷ್ಟು ದಿನ ಬೇಕಾಗುತ್ತೆ? ವೈಟಿಂಗ್ ಪೀರಿಯಡ್ ಏನೋ ಇದೆಯಾ? ವೈಟಿಂಗ್ ಪೀರಿಯಡ್ ಇದೆ. ವೈಟಿಂಗ್ ಪೀರಿಯಡ್ ಆ್ಯಕ್ಚುಲಿ ಇಲ್ಲ, ಬಟ್ ಏನಂತಂದ್ರೆ ನಿಮಗೆ ಬುಕಿಂಗ್ಸ್ ಒನ್ ಮಂತ್ ತೊಗೊಂಬಿಟ್ಟಿರೋದ್ರಿಂದ ಇದಾಗ್ತಾ ಇದೆ. ಆ್ಯಂಡ್ ನಿಮಗೆ ಗಿವ್ ಹಿಮಾಲಯನ್ ಹೋಗ್ತೀರ ಅಂದರೆ 6 ಮಂತ್ಸ್ ವೇಟ್ ಮಾಡಬೇಕು. ಹೌದು, ಸೊ ಇದ್ರ ಆದರೆ ನಿಮಗೆ ನಾನು ಮಾಡಿಸ್ಕೊಡ್ತೀನಿ ಫಸ್ಟ್. ಸೊ ಅಡ್ವೆಂಚರ್ ವರ್ಷನ್ನ ಓಡ್ಸೋಣ ಇವಾಗ. ಲೆಜೆಂಡ್ರಿ, ವಾವ್, ಸಾಗದಾಗಿದೆ ನೋಡೋದಕ್ಕೆ. ಅವೇನೇನು ಇದೆ ಅಂತ ನನಗೂ ಗೊತ್ತಿಲ್ಲ ದೇವರಾಣೆ. ಸೊ ಅವರೇ ಹೇಳಬೇಕು. ಮೋನೋ ಶಾಕ್ ಅಬ್ಸರ್ ನನಗೆ ಮೇನ್ ಬೇಕಾಗಿದ್ದು ಅದೇನೆ, ನಂಗೆ ಮೋನೋ ಶಾಕ್ ಅಬ್ಸರ್ ಬೇಕಾಗಿತ್ತು. ಸೇಮ್ ಹಿಮಾಲಯ ಅಂತಲೇ ಒಂದು ಸೈಲೆನ್ಸರ್ ಇದೆ. ಓಕೆ, ವಾ ಸಾಫ್ಟ್ ಇದೆ. ಸೊ ಒಂದು ಸ್ವಲ್ಪ ಜಾಗ ಬಿಡಿ. ಜೈ ಆಂಜನೇಯ. ಕಂಫರ್ಟ್ ಮಸ್ತಾಗಿದೆ. ಓಹ್, ಏನು ಗೊತ್ತು ಇದು ಸೌಂಡ್ ಹಿಂಗಿದೆ. ವಾವ್, ಏ ಕಂಫರ್ಟ್ ನೋಡೋದು. ಇದೊಂದು ಸ್ವಲ್ಪ ಸೀಟ್ ಅಡ್ಜಸ್ಟ್ಮೆಂಟ್ ಅನ್ನೋದು ಇದೆಯಾ? ಇದು ಇರ್ಬೋದು. ಸೀಟ್ ಅಡ್ಜಸ್ಟ್ಮೆಂಟ್ ಇತ್ತು ಅಂದರೆ ಒಂದು ಸ್ವಲ್ಪ ಸೀಟ್ ಹೈಟ್ ಮಾಡಿಸ್ಕೋಬೇಕಾಗಿತ್ತು. ಯಾಕಂದರೆ ನಾನಿರೋ ಹೈಟ್ಗೆ ಇಷ್ಟು ಬಂತು ಅಂದರೆ ನಿಮ್ಗೆ ವ್ಯೂ ಏನೂ ಕಾಣಿಸೋದೇ ಇಲ್ಲ ಅನಿಸುತ್ತೆ. ನೋಡಿ ನೀವೇ ಕಮೆಂಟ್ ಮಾಡಿ. ನಾನು ಇನ್ನೂ ನೋಡ್ತಿಲ್ಲ, ನನಗೆ ವ್ಯೂ ಹೆಂಗೆ ಕಾಣಿಸ್ತಿದೆ ಅಂತಲೂ ಗೊತ್ತಿಲ್ಲ ದೇವರಾಣೆ. ಸೊ ಸ್ವಲ್ಪ ಕಷ್ಟ. ನಾನು ನಿಂತ್ಕೊಂಡ್ರೆ ಓ ಚೆನ್ನಾಗಿದೆ. ಓಕೆ. ಸೊ ಈ ಗಾಡಿ ಡೀಟೇಲ್ಸ್ ಎಲ್ಲ ಬಂದು ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ. ಟಾರ್ಕ್ ಎಷ್ಟಿದೆ ಅವೆಲ್ಲ ನಂಗೆ ಸೀರಿಯಸ್ ಆಗಿ ನಾನು ಯಾವುದು ನೋಡಿಲ್ಲ. ಇದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಏನು ಇದು ಆರೆಂಟಿ ಮಾಡಿಲ್ಲ. ಬಟ್ ನನಗೆ ಗಾಡಿ ತೊಗೋಬೇಕಾಗಿತ್ತು. ನನಗೆ ಟಾರ್ಕು ಅದೆಲ್ಲ ಬಂದುಬಿಟ್ಟು ಸೆಕೆಂಡರಿ. ನನಗೆ ಫಸ್ಟ್ ರೈಡಿಂಗ್ ಕಂಫರ್ಟ್ ಬೇಕು. ಸೊ ನಮಗೆ ಟಾರ್ಕು ಮತ್ತು ಬಿ ಎಚ್ ಪಿ ಪವರು ಅವೆಲ್ಲ ಸೀರಿಯಸ್ ಆಗಿ ನಾನು ಗಾಡಿ ತೊಗೋಬೇಕು ಅವೆಲ್ಲ ಏನು ನೋಡಲ್ಲ. ನನಗೆ ಮೇನ್ ಬೇಕಾಗಿರೋದು ಕಂಫರ್ಟು, ಹೆಂಗಿದೆ ಓಡಿಸ್ಬೇಕಾದ್ರೆ ನನ್ನ ಟೂರಿಂಗಿಗೆ ಸೆಟ್ ಆಗುತ್ತಾ ಅಂತ. ಇದೇನಿದು ತುಂಬ ನ್ಯೂಟ್ಲಿಗೆ ಬೀಳ್ತಾ ಇದೆ ಎಲ್ಲ. ಓ, ಹೊಸ ಇದಲ್ವಾ ಗೇರ್ ಬಾಕ್ಸ್, ಇನ್ನೂ ಸೆಟ್ ಆಗಿರಲ್ಲ. ಸ್ಪೀಡೋ ಮೀಟ್ರ್ ನೋಡ್ರಿ ಏನು ಸಾಕೋದಾಗುತ್ತೆ. ಗೋಲ್ಡನ್ ಅದು ವೀಡಿಯೋದಲ್ಲಿ ನೋಡಿದ್ದೆ ಇದು. ಇದು ಹೆಂಗೋ ಹಿಂಗೆ ಹಿಂಗೆ ತಿರ್ಗಿಸ್ಕೋಬೋದಂತೆ. ಏನೇನು ಐತೆ ಅಂತ ಹೇಳೋದು. ಓ, ಇಲ್ಲಿ ಇಲ್ಲಿ ನೋಡೋಣ. ವಾವ್ ವಾವ್ ವಾವ್, ಬಿಸಿಲು ಜಾಸ್ತಿ ಇತ್ತಾ ಹಿಂಗೆ ಬೆಂಡ್ ಮಾಡ್ಕೋ, ಇಲ್ಲ ಅಂದರೆ ಹಿಂಗೆ ಬೆಂಡ್ ಮಾಡ್ಕೋ. ಕರೆಕ್ಟು, ಸಾಕೋದಾಗೈತೆ. ಓ, ಕ್ರೇಜಿ ಆಗಿದೆ ಓಡಿಸೋದಕ್ಕೆ. ನನಗೇನು ಕಂಫರ್ಟು ಸೇಮ್ ಅನ್ನಿಸ್ತು. ಲೈಕ್ ಅಡ್ವೆಂಚರ್ ಓಡಿಸ್ಬೋದು, ಬಟ್ ವ್ಯೂ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಕೋತೀನಿ. ವ್ಯೂ ಕಾಣಿಸಲ್ಲ ಅನ್ಕೋತೀನಿ ಅಡ್ಡ ಬಂದರೆ. ನೆಕ್ಸ್ಟ್ ಈ ಕಡೆ ಸ್ಯಾಡಲ್ ಟ್ರ್ಯಾಕ್ಗೆಲ್ಲ ಇದೆ, ಚೆನ್ನಾಗಿದೆ. ಕಲರು ಇದೊಂದೇ ಏನೋ ಏನೋ ಗೊತ್ತಿಲ್ಲ. ನನ್ನ ಸ್ಕ್ರೀನ್ ಮೇಲೆ ಕಲರ್ ಏನಾದರೂ ಇತ್ತು ಅಂದರೆ ಬೇರೆ ಎರಡು ಫೋಟೋಸ್ ಹಾಕ್ತೀನಿ, ನೋಡ್ಕೋಬೋದು ನೀವೂ. ನಿಮಗೂ ಯಾರಿಗಾದ್ರೂ ಪ್ಲ್ಯಾನ್ ಇತ್ತು ಅಂದರೆ ಲಿಕ್ವಿಡ್ ಕೂಲೆಂಟ್ ಇದೆ. ಓಕೆ, ಡ್ಯುಯಲ್ ಡಿಸ್ಕು, ABS ರೇರ್ ಆಫ್ ಆಗುತ್ತೆ. ಅದು ಮೋಡ್ಸ್ ಚೇಂಜ್ ಮಾಡ್ಕೋತಾ ಹೋದರೆ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ? ಸಸ್ಪೆನ್ಷನ್ ಸ್ವಲ್ಪ ಕೆಳಗಡೆ ಬಂದಿದೆ ಅಲ್ವಾ? ಮೋನೋ ಶಾಕ್ ಅಬ್ಸರ್ ಒಂದು ಸ್ವಲ್ಪ ಕೆಳಗಡೆ ಬಂದಿದೆ. ಅದು ಒಂದೊಂದ್ಸಲಿ ಟಚ್ ಆಗಬಹುದು, ಆಗುತ್ತೆ, ಪಕ್ಕ ಆಗುತ್ತೆ. ಸಸ್ಪೆನ್ಷನ್ ಟಚ್ ಆಗುತ್ತೆ. ಹಂಪ್ಗಳೆಲ್ಲ ಒಂದೊಂದ್ಸಲಿ ತುಂಬ ಆಫ್ ರೋಡೆಲ್ಲ ಓಡಿಸ್ಬೇಕಾದ ಪಕ್ಕ ಟಚ್ ಆಗೇ ಆಗುತ್ತೆ. ಅದಾದಮೇಲೆ ಓಕೆ, ಗ್ರಿಪ್ ಎಕ್ಸಲ್ಲೇ ಸೇಮ್ ಟೈರ್ಸ್ ಎಲ್ಲ. ಸೊ ನೋ ಪ್ರಾಬ್ಲಮ್. ಹಿಂದೆಗಡೆ ರ್ಯಾಕ್ ಹಾಕ್ಸ್ಕೊಂಡು ಎರಡು ಬಾಕ್ಸ್ ಪ್ಯಾನಿಯರ್ಸ್ ಹಾಕ್ಸ್ಕೊಬಿಟ್ರೆ ಬಾಕ್ಸ್ ಏನು ಅಷ್ಟು ಲಗೇಜ್ ಎಲ್ಲ ನಾನು ಹಾಕ್ಕೊಂಡು ಎಲ್ಲೂ ಊದ್ಬಿಟ್ಟು ಹೋಗಲ್ಲ. ಸೊ ಎರಡು ಪ್ಯಾನಿಯರ್ಸ್ ಇತ್ತು ಅಂದರೆ ಸೇಫ್ಟಿ, ಫುಲ್ ಚಿಲ್ಲು. ಆಮೇಲೆ ಫುಲ್ LED ಲೈಟ್ಸು. ಸೊ ಇಟ್ಸ್ ಕೂಲ್. ಒಂದು ಲುಕ್ ಚೆನ್ನಾಗಿದೆ. ಏನೋ ಹಿಂಗೆಲ್ಲ ಬಂದು ಎಕ್ಸ್ಪಲ್ಸು ಮೇಲ್ಗಡೆ ಇಷ್ಟು ಮಾತ್ರ ನೋಡಿದ್ರೆ ಎಕ್ಸ್ಪಲ್ಸ್ ಥರ, ಒಂದು ಸ್ವಲ್ಪ ಹಿಮಾಲಯನ್ ಥರ, ಒಂದು ಸ್ವಲ್ಪ ಅಡ್ವೆಂಚರಸ್ ಲುಕ್ಕು ಚೆನ್ನಾಗಿದೆ. ಪವರ್ ಎಲ್ಲ ಇದೆ, ಸ್ವಲ್ಪ ಮಾಡ್ರನ್ ಹಿಮಾಲಯನ್ ಅಂತಲೇ ಹೇಳ್ಬೋದು. ನಾಟ್ ಬ್ಯಾಡ್, ಸೂಪರ್ ಇದೆ. ಸೊ ಬ್ರೇಕ್ಸ್ ಎಲ್ಲ ಸಕ್ಕದಾಗಿದೆ ಇವ್ರ ಗಾಡೀಲಿ. ಪವರು, ಪಿಕಪ್ಪು ಎಲ್ಲ ಚೆನ್ನಾಗಿದೆ, ಕನ್ಸಿಡರ್ ಮಾಡ್ಬೋದು. ಸೊ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ಒಂದು ಟರ್ನಿಂಗ್ ಸ್ಕ್ರೀನಿಂಗ್ಸಲ್ಲೆಲ್ಲ ಓಡಿಸೋಣ ಬನ್ನಿ. ಸೀಟು ಸೀರಿಯಸ್ ಆಗಿ ಹೇಳಬೇಕು, ತುಂಬಾ ಚೆನ್ನಾಗಿದೆ. ಅಡ್ಜಸ್ಟೇಬಲ್ ಸೀಟ್ ಇದ್ದಿದ್ರು ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ಗೊತ್ತಿಲ್ಲ, ಅಡ್ಜಸ್ಟೇಬಲ್ ಸೀಟ್ ಇದ್ದರೆ ಇನ್ನೂ ಸೂಪರ್ ಆಗಿರೋದು.
ಆಮೇಲೆ ಮೇನ್ ಥಿಂಗು ನನಗೆ ಎರಡು ನೀಟಾಗಿ ಕಾಲು ಇಟ್ಕುತ್ತೆ, ಕಂಫರ್ಟೇಬಲಾಗಿ ಆರಾಮಾಗಿ ನೆಲದ ಮೇಲೆ ಕಾಲಿಡ್ಬೋದು. ಆಮೇಲೆ ಫುಟ್ ಪ್ಯಾಕ್ಸು ಅಷ್ಟೇ ನೋಡಿ, ಎಲ್ಲ ಆಫ್ ರೋಡ್ಗೆ ಯಾವ ಥರದ್ದು ಬೇಕೋ ಅಂಥವೇ ಇದೆ, ರಫ್ ಆಗಿ ನಿಮಗೆ ರಬ್ಬರ್ ಇರೋದಿಲ್ಲ. ಸೊ ದಟ್ಸ್ ಚೆನ್ನಾಗಿದೆ. ನನಗೆ ಇಲ್ಲೆಲ್ಲ ಏನು ಕಾಣಿಸುತ್ತೆ ಅವೆಲ್ಲ ನನಗೆ ಲೆಕ್ಕನೇ ಇಲ್ಲ. ಪೆಟ್ರೋಲ್ ಎಷ್ಟಿದೆ ಅಂತ ತೋರಿಸ್ತಾ ಅಷ್ಟೇ. ಸೊ ಗ್ರಿಪ್ಪಿಂಗ್ ಇದೆ, ಟ್ಯಾಂಕ್ ಗ್ರಿಪ್ ಚೆನ್ನಾಗಿದೆ ಹಿಡ್ಕೊಳ್ಳೋಕೆ, ಬಟ್ ನನಗೆ ಯಾಕೋ ಇದು ತಡೀತಾ ಇದೆ. ಇನ್ನೊಂದು ಸೂರ್ ಹೈಟ್ ಇರಬೇಕಾಗಿತ್ತು ಸೀಟು, ಆವಾಗೇನಾಗುತ್ತೆ ಸ್ವಲ್ಪ ಇದಕ್ಕೆ ಟಚ್ ಆಗೋಲ್ಲ. ಏನಕ್ಕೆ ಟ್ಯಾಂಕ್ಗೆ ಟ್ಯಾಂಕ್ ರಬ್ಬರ್ ಇದೆಯಲ್ಲ, ಸ್ವಲ್ಪ ಹೈಟಲ್ಲಿದೆ ನನಗೆ, ಅದೇನೋ ಟಚ್ ಆಗ್ತಾ ಇದೆ ಅಂತ ಅನಿಸುತ್ತೆ ಆವಾಗವಾಗ. ಸೊ ಅದೊಂದು ನೋಡ್ಬೇಕು, ಸೀಟ್ ಒಂಚೂರು ಹೈಟ್ ಗಿಟ್ ಮಾಡಿಸ್ಕೋಬೇಕು. ಅದು ಬಿಟ್ಟರೆ ಮುಂದೆ ವ್ಯೂದೊಂದು ಇದು ಫುಟೇಜ್ ನೋಡಿದಾಗ ಗೊತ್ತಾಗುತ್ತೆ ನಮ್ಮ ವ್ಯೂ ಎಷ್ಟು ಚೆಂದವಾಗಿ ಬಂದಿದೆ ಅಂತ. ಅಲ್ಲಿವರೆಗೂ ಗೊತ್ತಾಗಲ್ಲ. ಓಡಿಸೋದಕ್ಕೆ ಚೆನ್ನಾಗಿದೆ, ಕೂತ್ಕೊಳ್ಳೋದಕ್ಕಂತ ಸೀಟು ಸೂಪರಾಗಿದೆ. ಸಸ್ಪೆನ್ಷನ್ ಅಷ್ಟೇ, ನಿಮ್ಗೆ ಇಳಿಸ್ಬೇಕಾದ್ರೆ ಅದು ಗೊತ್ತಾಗೋದೇ ಇಲ್ಲ. ನನ್ನ ಮಗಂದು ಇಲ್ಲಿ ಯಾವುದು ಓಡ್ ಕೆಟ್ಟೋಗಿರೋದೇ ಇಲ್ಲ, ನಾನು ನಾರ್ಮಲಾಗಿ ಎಲ್ಲಾದರೂ ಹೋಗ್ಬೇಕಾ ನೋಡಿ. ಯಾವುದೋ ಹಳ್ಳ ಸಿಕ್ತೀವಿ ಇಳಿಸೋಣ ಇದು. ವಾವ್, ಏಯ್ ಅನಿಸ್ಲೇ ಇಲ್ಲ ಹಳ್ಳದಲ್ಲಿ ಇಳಿಸ್ತಾ ಇದ್ದೀವಿ ಅಂತ. ಸೊ ಇದು ಈ ಬೈಕ್ ಇವಾಗ ಓಕೆ ತೊಗೊಳೋಕ್ಕೆ ಒಂದು ಲಿಸ್ಟಲ್ಲಿ ಹಾಕೋಬೋದು, ಬಟ್ ಮೇನ್ ಏನಪ್ಪ ಅಂದರೆ ಬೈಕ್ನ ಒಂದು 100-200 ಕಿಲೋಮೀಟರ್ಸ್ ಓಡಿಸ್ಬೇಕು. ನನ್ನ ಹೆಂಗೆ ಬೇಕಾಗುತ್ತೆ ಅಂತ, ನನಗೆ ಹೈವೇಲಿ ಓಡಿಸಿಲ್ಲ ಅಂದ್ರೂ ಹಾಳಾಗೋಯ್ತು. ವಿಲೇಜ್ ರೋಡ್ಸಲ್ಲಿ ಆಫ್ ರೋಡಿಂಗಲ್ಲೆಲ್ಲ ಓಡಿಸಿ ನೋಡಿದ್ವಿ ಅವಾಗ ಗೊತ್ತಾಗುತ್ತೆ. ಜೀವ ಎಲ್ಲದಕ್ಕಿಂತ ಇಷ್ಟ ಆಗದೆ ಇರೋದು ಮೇನ್ ಏನಪ್ಪ ಅಂದರೆ ಈ ಕ್ಲಚ್ಚದು. ನನ್ನ ಮಗಂದು ಈ ಜಾವಾದವರು ಪರಾಕೋಗೂ ಹಂಗೆ ಮಾಡಿಕೋರೆ, ಫುಲ್ಲು ದೂರಕ್ಕೆ ಕ್ಲಚ್ ಇಟ್ಬಿಟ್ಟು. ಇದರಲ್ಲೂ ಹಂಗೆ ಇದೆ, ಸ್ವಲ್ಪ ಡಿಸ್ಟೆನ್ಸ್ ಇದೆ ಮತ್ತು ಸ್ವಲ್ಪ ಹಾರ್ಡಿದೆ. ಮೋಸ್ಟ್ಲಿ ಡಿಲಿವರಿ ಟೈಮಲ್ಲಿ ಇಲ್ಲ ಮೋಸ್ಟ್ಲಿ ಎಲ್ಲ ಓಡಿಸಿ ಓಡಿಸಿ ಹಾರ್ಡ್ ಆಗಿರ್ಬೋದು, ಬಟ್ ಸ್ವಲ್ಪ ಡಿಸ್ಟೆನ್ಸ್ ದೂರದಲ್ಲಿದೆ ಇದು, ಅದೊಂದು ಕಷ್ಟ ಆಗ್ತದೆ. ಬಟ್ ಗ್ರಿಪ್ಪಿಂಗ್ ಇದಕ್ಕೆಲ್ಲ ಗ್ರಿಪ್ಪಿಂಗ್ ಸಕ್ಕದಾಗಿದೆ, ಸೂಪರ್ ಇದೆ. ಸೀ ರಚ್ ಲಿವರ್ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿದೆ, ಅದು ಬಿಟ್ಟರೆ ಇನ್ನೇನು ಅಂಥ ಸೀನಲ್ಲೆಲ್ಲ ಏನು ಇಲ್ಲ. ಸೊ ಹಿಮಾಲಯನ್ ಜೊತೆ ಒಂದು ಇಟ್ಕೋಬೋದು. ಆಮೇಲೆ ಸ್ವಲ್ಪ ಅಡ್ವಾನ್ಸ್ ಫೀಚರ್ಸ್ ಅವ್ರು ಹೇಳ್ದಂಗೆ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಇದೆ. ಸೊ ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ, ಯಾಕಂದರೆ ನಾರ್ಮಲಾಗಿ ತುಂಬ ದಿನ ಓಲ್ಡಲ್ಲಿ ಓಡ್ಸೋಕ್ಕಾಗಲ್ಲ. ಸೊ ಹಿಮಾಲಯನ್ ಬದಲು ಇದನ್ನ ತೊಗೊಳೋಕ್ಕೆ ಟ್ರೈ ಮಾಡ್ಬೋದು. ಸೊ ನಿಮ್ಗೇನು ಅನಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿದಾಗ ನನಗೂ ಗೊತ್ತಾಗುತ್ತೆ. ಒಂದು ಇಬ್ಬರು ಮೂರು ಜನ ಹೇಳಿದ್ರೆ ಇಲ್ಲ ಬ್ರೋ ಹಿಂಗಿದೆ ಇದು ನೋಡಿ ಹಿಂಗಿದೆ, ಇನ್ನೂ ಒಂದು ಎರಡು ಮೂರು ಗಾಡಿ ಟೆಸ್ಟ್ ಮಾಡಿ ಬೇರೆ ಬೇರೆ ಗಾಡಿನೂ ಇದೆ ನೋಡಿ ಅಂತ ಎಲ್ಲ ಸ್ವಲ್ಪ ಸಜೆಷನ್ಗಳನ್ನು ಕೊಟ್ಟರೆ ನಿಂತ್ಕೊಳ್ಳೋಕೆ ಸಕಾಲಾಗಿದೆ. ಸ್ಯಾಂಡ್ಲಿಂಗ್ ಮಾಡೋದಕ್ಕಂತೂ ಮಸ್ತ್ ಗಾಡಿ, ನಿಂತ್ಕೊಂಡಿದ್ದೀನಿ ಅಂತ ಅನಿಸೋದೇ ಇಲ್ಲ ನನಗೆ. ಸೇಮ್ ಹಿಮಾಲಯನ್ ಫೀಲಿಂಗ್ಸ್ ನನಗೂ, ಹಿಮಾಲಯನ್ ನಾನು ಬೆಜ್ಜ ನೋಡಿಸಿದ್ದೀನಿ. ಸ್ಟ್ಯಾಂಡು ಸಕ್ಕತ್ತಾಗಿದೆ, ಸೇಮ್ ಅಡ್ವೆಂಚರ್ಗೆ ಕರೆಕ್ಟಾಗಿ ಹೇಳಿ ಮಾಡಿಸೋ ಥರ ಇದೆ. ಕಂಫರ್ಟು ಸೂಪರ್ ಇದೆ, ಸೌಂಡು ಅಷ್ಟೇ, ಎಕ್ಸಾಸ್ಟ್ ನೋಡೋ ಎಲ್ಲ ಸೂಪರ್ ಇದೆ, ಮಸ್ತಿದೆ, ಎಲ್ಲ ಚೆನ್ನಾಗೈತೆ. ಬಟ್ ಕ್ಲಚ್ ಲಿವರ್ ನನಗೆ ತುಂಬ ದೂರ ಅನಿಸುತ್ತೆ, ಸಡನ್ನಾಗಿ ಆಫ್ ರೋಡಲ್ಲಿ ಎಳೆಯೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕನ್ಸುತ್ತೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ಸೂಪರ್ ಇದೆ, ಗಾಡೀಲಿ ಪವರ್ ಇದೆ, ಓಡಿಸೋದಕ್ಕೆ ಎಲ್ಲಾನು ಸಕ್ಕತ್ತಾಗಿದೆ. ಇವಾಗ ನಮ್ಮ ರಿಕೇಶ್ ಓಡಿಸ್ತಾನೆ, ನಾನು ಪಿಲಿಯನ್ ಕಂಫರ್ಟ್ ನೋಡೋಣ ಅಂತ ಕೂತ್ಕೋತೀನಿ. ಯಾಕಂದರೆ ಕೂರಿಸ್ಕೊಂಡು ಹೋಗ್ತೀವಪ್ಪ ನಾವು ಪಿಲಿಯನ್ಸ್ನ. ಸೊ ಪಿಲಿಯನ್ ಕಂಫರ್ಟು ನೋಡೋಣ. ಟೈರ್ಗಳು ಸಕ್ಕತ್ತಾಗಿದೆ, ಫ್ರಂಟ್ ಟೈರ್ ಹೆವಿ ದೊಡ್ಡದಾಗಿದೆ. ಸೊ ಗೊತ್ತಲ್ಲಾಗೋದು ಹಿಮಾಲಯನ್ ಕತೆನೇ ಇದನ್ನು, ಹಿಮಾಲಯನ್ಗೂ ಫ್ರಂಟ್ ಆಗಿ ಫುಲ್ ದೊಡ್ಡ ಅಡ್ವೆಂಚರ್ ಗಾಡಿಗಳಿಗೆಲ್ಲ ಇದ್ದೇ ಇರುತ್ತೆ ಕಾಮನ್ ಅದು. ಬಟ್ ಬ್ರೇಕ್ ಸಕ್ಕತ್ತಾಗಿದೆ, ಇದು ಹೇಳಿದ್ನಲ್ಲ ಇದು ಒಂದು ಇಷ್ಟ ಅದು ಇರಬೇಕಾಗಿತ್ತು, ಆವಾಗ ನಿಮ್ಗೆ ಕರೆಕ್ಟಾಗಿರುತ್ತೆ. ಇಲ್ಲ ಆಮೇಲೆ ಇನ್ನೊಂದು, ನಿಮ್ಗೆ ಹ್ಯಾಂಡಲ್ ರೈಸಸ್ ಬೇಡ, ಏನೂ ಹ್ಯಾಂಡಲ್ ಕರೆಕ್ಟಾಗಿದೆ ನಮ್ಮ ಹೈಟ್ಗೆ. ಹ್ಞೂ, ಯಾಕಂದ್ರೆ ನಾವು ಹಿಮಾಲಯಕ್ಕೆ ಎಕ್ಸ್ಟ್ರಾ ಹಾಕ್ಸ್ತೀವಲ್ಲ ಇಷ್ಟು, ಅದೇನು ನೆಸೆಸರಿ ಏನಿಲ್ಲ ಇದಕ್ಕೆ. ಆಮೇಲೆ ಇಲ್ಲಿದೆಲ್ಲ ಏನು ಅಷ್ಟೊಂದು ಹೇಳ್ಕೊಳ್ಳೋ ಥರ ಇಲ್ಲ, ಇದು ಡಿಜಿಟಲ್ಲು ನಾರ್ಮಲ್ ಎಲ್ಲ ಇಲ್ಲೇ ತೋರಿಸ್ತದೆ. ಎ ಬಿ ಎಸ್ ಎಲ್ಲ ಇದೆ, ಮೋಡ್ ಚೇಂಜ್ ಎಲ್ಲ ಮಾಡ್ಕೋಬೋದಂತೆ. ಇಲ್ಲಿ ಯಾವ ಮೋಡು ಯೂಸ್ ಆಗುತ್ತೆ? ಹಾಂ, ಸೌಂಡ್ ಸಕ್ಕತ್ತಾಗಿದೆ, ಅವ್ನು ಮಾಡು ನೋಡ್ರಿ ಹೆಂಗೆ ಬರುತ್ತೆ. ರೆವ್ ಮಾಡು ಲೈಟಾಗಿ, ಚೆನ್ನಾಗಿದೆ, ಪೇಸ್ ಇದೆ, ಇನಿಷಿಯಲಲ್ಲೇ ಪೇಸ್ ಇದೆ ನೋಡಿ. ಇಲ್ಲ ಆಗೋದು, ಟಚ್ ಆಗುತ್ತೆ ಕಾಲು, ಸೈಲೆನ್ಸರ್ ಮೇಲೆ ಕಾಲಿಡಬೇಕು. ಫುಟ್ ಪ್ಯಾಕ್ ಮೇಲೆ ಕಾಲಿಟ್ರೆ ಸೈಲೆನ್ಸರ್ ಮೇಲೆ ಕಾಲಿಟ್ಟಂಗೆ ಸೌಂಡೇ ಬರುತ್ತೆ, ಕಾಮನ್ನು ಸೇಮ್ ಇಂಜಿನು. ಹಿಂದೆ ಕುತ್ಕೊಳ್ಳೋಕ್ಕೆ ಓಕೆ, ನಾಟ್ ಬ್ಯಾಡ್, ಸ್ವಲ್ಪ ಟಿಕ ಟಚ್ ಆಗ್ತಾ ಇರುತ್ತೆ. ಅದೊಂದು ಸ್ವಲ್ಪ ಗ್ರಿಪ್ಪಿಂಗಲ್ಲಿ ಇವತ್ತು ನೀವು ಹಿಡ್ಕೊಂಡಿಲ್ಲ ಅಂದ್ರೂ ಕೈ ಆರಾಮಾಗಿ ಕುತ್ಕೋಬೋದು, ಏನು ಅಷ್ಟೊಂದೇನು ಪ್ರಾಬ್ಲಮ್ ಆಗೋಲ್ಲ. ಸೊ ನಾನು ಯಾರು ಬೇಕಂದ್ರೂ ಆರಾಮಾಗಿ ಕುಣಿಸ್ಕೊಂಡು ಹೋಗ್ಬೋದು, ವಿತ್ ಲಗೇಜು ಆರಾಮಾಗಿ ಹೋಗ್ಬೋದು. ಸೀಟು ಮೆತ್ತಿಗಿದೆ, ಪುಷ್ ಪುಷ್ ಅಂತ ಇದೆ, ಎಲ್ಲಾದರೂ ಅಂಪು ಅದು ಇದು ಹತ್ತಿಸಿದ್ರೆ ಹೋಗಬೇಕಾದ್ರೆ ಲೈಟಾಗಿ ಪೆಸ್ ಆಗುತ್ತಲ್ಲ. ಸೊ ಚೆನ್ನಾಗಿದೆ. ಬಟ್ ಕಾಲು ಇಟ್ಕೋಬೇಕಾದ್ರೆ ನೀವು ಇಂಜಿನ್ ಮೇಲೆ, ಇದು ಇಂಜಿನ್ ಅಂತೀನಿ, ಸೈಲೆನ್ಸರ್ ಮೇಲೆ ಇಡಲೇಬೇಕು. ಟಚ್ ಆಗ್ತಾನೆ ಇದೆ ನೋಡಿ,
ಹಿಂಗೆ ಇಟ್ಕೊಂಡ್ರೆ ಕಾಲು ಟಚ್ ಆಗೇ ಆಗುತ್ತೆ. ಅದು ನೀವು ಪ್ರತಿ ಸಲ ಮುಂದೆ ಹಾಕೊಂಡು ಹಾಕೊಂಡು ಇಡೋಕ್ಕಲ್ಲ, ಅದು ಅದ್ರ ಮೇಲೆ ಇಡ್ತೀವಿ ಅದು ಬಿಸಿ ಆಯಿತು ಅಂದರೆ ಶೋಗಿ ಹೋಗಿ ಜೈಯನ್ ಬಿಡುತ್ತೆ. ಈ ಕಡೆ ಚೆನ್ನಾಗಿದೆ, ಸೊ ಕ್ವಾಲಿಟಿ ವೈಸ್ ನೋಡಿದ್ರೆ ಚೆನ್ನಾಗಿದೆ ಗಾಡಿ. ಬಟ್ ಚಿಕ್ಕ ಚಿಕ್ಕದಕ್ಕೆಲ್ಲ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಒಂದೊಂದು ಸಲ ನಂದು 650 ವರ್ಸಸ್ಸು ಪ್ಲ್ಯಾನಿಂಗಲ್ಲಿತ್ತು, ಸೊ ನೋಡಬೇಕು ಏನು ಕತೆ ಅಂತ. ಹಿಂದೆ ಕೂತ್ಕೋ. ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ, ಸಸ್ಪೆನ್ಷನ್ ಎಲ್ಲ ಟಚ್ ಆಗ್ತಾ ಇದೆ, ಅಷ್ಟು ಕೆಳಗಡೆ ಬರಬಾರ್ದು. ಸೊ ನೋಡಿ ನೀವೂ ಎಷ್ಟು ಕೆಳಗಡೆ ಇದೆ. ಒಡೆಯಲ್ವ ಸಸ್ಪೆನ್ಷನ್ಗೆ? ನಾವೊಂದು ಎರಡು ಆಫ್ ರೋಡ್ ಹೊಡ್ಕೊ ಬಂದರೆ ಟಚ್ ಆಗಿಬಿಡುತ್ತೆ. ಹ್ಞೂ, ನನ್ನ ಬುಲೆಟ್ದು ನಿನ್ನೆ ಸೈಲೆನ್ಸರ್ ಟಚ್ ಆಗ್ಬಿಟ್ಟು ಕಟ್ ಆಗಿದೆ. ಈಗ ನಿನ್ನ ಪ್ರಕಾರ ಏನು ಅನಿಸ್ತು ಈ ಗಾಡಿಗೆ? ಅಷ್ಟು ಅಲ್ಲ, ಬಟ್ ಲುಕ್ ವೈಸಲ್ಲಿ ಚೆನ್ನಾಗಿದೆ. ಲುಕ್ ವೈಸು ಎಲ್ಲ ಚೆನ್ನಾಗಿದೆ, ಬಟ್ ಪರಾಕ್ ಇಂಜಿನ್ ಅಲ್ವಾ. ಆಮೇಲೆ ಮೇನು ಅಡ್ವೆಂಚರ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರಬೇಕು, ಅದೊಂದೇ. ಬಟ್ ಓಕೆ, ಸೊ ನನಗನ್ಸಿದ್ದಿಷ್ಟು. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆಮೇಲೆ ನಮ್ಗೆ ಯಾವ ಗಾಡಿ ಸಜೆಸ್ಟ್ ಮಾಡ್ತೀರಾ? ಬಜೆಟ್ ಅಮೌಂಟ್ ಏನು ಪ್ರಾಬ್ಲಮ್ ಇಲ್ಲ, ಅಮೌಂಟ್ ನಕ್ಕನ್ ಎಷ್ಟಾದರೂ ಹೋಗಲಿ. ನಾನು ಹೊಸ 650 ನೋಡಿದ್ದೀನಿ, 900,000. ಸೊ ಅಮೌಂಟೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನೀವು ಹೇಳಿ ಯಾವ ಗಾಡಿ ಚೆನ್ನಾಗಿದೆ, ಅದು ಏನಕ್ಕೆ ಅಂತಲೂ ಒಂದು ಸ್ವಲ್ಪ ಕಮೆಂಟಲ್ಲಿ ಡೀಟೇಲಾಗಿ ಹೇಳಿದ್ರೆ ನನಗೆ ತೊಗೊಳ್ಬೇಕಾದ್ರೆ ಯೂಸ್ ಆಗುತ್ತೆ. ಒಂದು ಇಬ್ಬರು ಮೂರು ಜನ ಹೇಳಿದಾಗ ಗೊತ್ತಾಗುತ್ತೆ ನಮಗೂ ಗಾಡಿ ಬಗ್ಗೆ ಇಂತಿಂಥದ್ದು ತೊಗೋಬೋದು ಅಂತ ಸಜೆಷನ್ ಇದೆ. ನಮ್ಗೆ ಅನಿಸಿದ್ದಿಷ್ಟು ಅಡ್ವೆಂಚರ್ ಬಗ್ಗೆ. ನಾನು ತೊಗೊಳಕ್ಕೆ ಬಂದಿದ್ದು ರಿವ್ಯೂ ಅಂತೂ 100% ಅಲ್ಲವೇ ಅಲ್ಲ ಇದು. ಸೊ ನಾನು ತೊಗೊಳಕ್ಕೆ ಬಂದು ನನಗೆ ತೊಗೋಬೇಕು ಅನ್ನಿಸ್ತು. ಹಾಕೋಬೋದು, ಬಟ್ ಎರಡು ಮೂರು ಪ್ರಾಬ್ಲಮ್ ಇದೆ, ನನಗೆ ಸೆಟ್ ಆಗ್ತಾ ಇಲ್ಲ. ಸೊ ನೋಡೋಣ. ಸದ್ಯಕ್ಕೆ ಈ ವಿಡಿಯೋ ಇಷ್ಟೇ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನಮ್ಗೆ ಏನು ಅನಿಸ್ತು ನಾವು ಹೇಳಿದ್ದೀವಿ. ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.